ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ ಮಾತ್ರ. ಏನ್ರಿ ನಿಮ್ದು, ಮಲ್ಗಕ್ಕಿಂತ ಮುಂಚೆ ನಿದ್ರೆ ನಾ ಬಾ ಬಾ ಅಂತ ಕರಿತಿದ್ರಿ, ಈಗ ಹೋಗು ಹೋಗು ಅಂತಿದಿರಲ್ರಿ, ಸುಮ್ನೆ ಮಲ್ಕೊಳ್ಳಿ. ನಾನು ಹೋಗು ಹೋಗು ಅಂದಿದ್ದು ನಿದ್ದೆನೆ ಲಕ್ಕಮ್ಮೆ. ಅಚ್ಚರಿ, ಯಾರು ನೀವು ಹೋಗು ಅಂದಿದ್ದು? ಅಖಿಲ. ಎಲ್ರಿ ಕಂಚಲ್ಲಿ ಸುಮ್ನೆ ಮಲ್ಕೊಂಡು ನಿದ್ರೆ ಮಾಡೋದ್ ಬಿಟ್ಟು ಕನ್ಸಿ ಹಾಕ್ರಿ ಕಣ್ರಿ. ನೀನ್ ಯಾಕಮ್ಮೆ ಆಪ್ ಮೇಡ್ರಿ, ರೇಖಾ ಮೇಡಮ್ ನೋಡ್ತಾರ ಮಾತಾಡಿ, ನಿದ್ದೆಲ್ಲಿ ಕಂಚು ಬರ್ತದೆ ಅಂತ ನೀವೇನ್ ಕಂಚ ಕಂಡಿದ್ವಿ? ಅದು ಸರಿನೇ. ಹಾ ಆಯ್ತಾಯ್ತು, ಸುಮ್ನೆ ಮಲ್ಕೊಳ್ಳಿ, ನನಗೆ ಡಿಸ್ಟರ್ಬ್ ಮಾಡಬೇಡಿ ನೀವು. ಹೌದಾ? ಸುಮ್ನೆ ಮಲ್ಕೊಳ್ರಿ, ಮಲ್ಗ ಕಾಯ್ತಾ ಇಲ್ಲ ಕಮ್ಮೆ, ಪುನಃ ಪುನಃ ಬರ್ತಾವ್ನೆ. ನೋಡ್ರಿ, ನನಗ್ ಡಿಸ್ಟರ್ಬ್ ಮಾಡ್ದೆ ಸುಮ್ನೆ ಮಲ್ಕೊಂಡ್ರೆ ಸರಿ ಆಯ್ತಾ? ಏನ್ ಮಾಡೋದು? ಕಂಚಲ್ಲಿ ಅವನ್ ಕಾಟ ಕೊಡ್ತಾನೆ, ಎತ್ರಿ ಇವಳು ಕಾಟ ಕೊಡ್ತಾಳೆ, ಯಾರು ತಗೊಳ್ತಾನೆ ಬೇಡಪ್ಪ. ಅದೇನೋ ಹೇಳ್ತಾರಲ್ಲ, ಕೊಡದ್ ಕೊಟ್ರನೆ ಮಾಡದ್ ಮಾಡೋದು ಅಂತ, ಆತರ ಆಯ್ತು ಇವ್ರ ಕತೆ. ಮೇಪಲ್ ರೈಸು, ಅದೇನು ನನಗೆ ಅರ್ಥ ಆಗ್ಲಿಲ್ಲ, ಕೊಡದ್ ಕೊಟ್ರನೆ ಮಾಡದ್ ಮಾಡೋದು ಅಂದ್ರೆ ಏನಮ್ಮೆ? ಇವ ಕೊಟ್ನಲ್ಲ ಬಿತ್ಕೊಳ್ಳಿ ಸುಮ್ನೆ. ಅರ್ಥ ಆಯ್ತು, ಅರ್ಥ ಆಯ್ತಾ? ನಾವ್ ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ನಾನು ಮನೆಯವರೆಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ರೆ ಮನೆಯವರೆಲ್ಲರೂ ಸೇರಿ ನನಗೆ ಸರ್ಪ್ರೈಸ್ ಕೊಟ್ರು. ಪಾರ್ಟಿ ಮಾಡ್ಕೊಂಡು ಖುಷಿಯಾಗಿರೋ ಮೂಡಲ್ಲಿ ಈ ಅಖಿಲ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಈ ಗ್ಯಾಪ್ ಅಲ್ಲಿ ಗುಲಾಬಿಗೆ ಚಾಕು ಬೇರೆ ಹಾಕಕ್ ಬಂದಿದ್ದ. ಒಂದು ಚೂರು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಗುಲಾಬಿ ಅವರು ಇರ್ತಿರ್ಲಿಲ್ಲ. ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅಲ್ಲ, ಈ ಅಖಿಲ್ ಯಾಕೆ ಈ ತರ ಕಂತ್ರಿ ಬುದ್ಧಿ ಬಂತು ಅಂತ. ಅಖಿಲ್ ಜನಗಳಿಗೆ ಮೋಸ ಮಾಡಿ ಮಾಡಿ ಮೋಸದ ಮಾಮ ಅನ್ಸ್ಕೊಂಡಿದ್ದಾನೆ. ಹೇಗಾದ್ರೂ ಮಾಡಿ ಈ ಸಮಸ್ಯೆಯಿಂದ ಹೊರಗಡೆ ಬಂದ್ರೆ ಸಾಕು, ಗುಲಾಬಿಗೂ ಗಯ್ಯಾಳಿಗಳಿಗೂ ಯಾವುದೇ ಶತ್ರು ಇರಲ್ಲ. ಗುಲಾಬಿ ಅವ್ರನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ, ಪಾಪ ಅನ್ಸ್ತಾ ಇದೆ. ಈ ಗೌರಿಪುರಕ್ ಬಂದಿದ್ದು ನನ್ನ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ, ಆದ್ರೆ ಈ ಅಖಿಲ್ ನನಗೆ ಎದುರಾದ. ಈ ಬರ್ಡೇ ಪಾರ್ಟಿಯಿಂದ ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನಿಂದ ಈ ಮನೆಯವ್ರಿಗೆಲ್ಲ ತೊಂದರೆ ಆಗ್ತಿದೆ, ನಾನು ಏನು ಮಾಡಲಿ? ಫೋನ್ ಮಾಡ. ಹಲೋ ಗುಲಾಬಿ ಅವರೇ. ಹೇಳಿ. ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯೋಚನೆ ಮಾಡೋದಕ್ಕೆ ಏನಿದೆ ಸಮರ್ಥ? ಯಾಕೆ ಗುಲಾಬಿ ಅವರೇ, ನಿದ್ರೆ ಬರ್ತಿಲ್ವಾ? ಇವತ್ತು ಆಗಿದ ಇನ್ಸಿಡೆಂಟ್ನ ನೆನ್ಪು ಮಾಡ್ಕೋತಿದ್ರೆ ಇನ್ ಮುಂದೆ ನಿದ್ದೆನೆ ಬರಲ್ವೇನೋ ಅಂತ ಅನಿಸ್ತದೆ. ಗುಲಾಬಿ ಅವರೇ, ಯಾಕೆ ಊಹೆ ಮಾಡ್ಕೊಂಡು ಇಲ್ದಿರೋ ವಿಷಯನೆಲ್ಲ ನಿಮ್ಮ ತಲೆ ಮೇಲೆ ಹಾಕೊಂತ ಇದ್ದೀರಾ? ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಆಯ್ತಾ? ನಿಮ್ಗೆ ಇನ್ನೊಂದು ವಿಷಯ ಹೇಳ. ಎಂತೆಂತದೋ ಕೊಲೆ ಮಾಡಿ ಆರಾಮಾಗಿ ಮೀಸೆ ತಿರ್ಸ್ಕೊಂಡು ಓಡಾಡ್ತಾ ಇರ್ತಾರೆ ಗೊತ್ತಾ, ಪಬ್ಲಿಕಲ್ಲಿ ಕೊಲೆ ಮಾಡಿ ಬೇಲ್ ತೊಗೊಂಡು ಹೊರಗಡೆ ಬರ್ತಾರೆ. ನೀವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಪ್ಲೀಸ್. ಇಲ್ಲ ಸಮರ್ಥ, ಅವ್ರು ಬೇರೆ ನಾವು ಬೇರೆ, ನನ್ನಿಂದ ಈ ಮನೆಯವ್ರಿಗೆ ತೊಂದರೆ ಆಗ್ತಿದೆ. ಆ ಥರಲ್ಲ ಏನೂ ಆಗಲ್ಲ. ನೋಡಿ ಗುಲಾಬಿ ಅವರೇ, ನೀವು ಗೌರಿಪುರಕ್ಕೆ ಯಾವುದೋ ಗುರಿ ಇಟ್ಕೊಂಡು ಬಂದಿದ್ದೀರಾ,
ನೀವ್ ಗುರಿ ಮುಟ್ಟೋವರೆಗೂ ನಾ ನಿಮ್ ಜೊತೆ ಇರ್ತೀನಿ, ಆಯ್ತಾ? ಥ್ಯಾಂಕ್ಸ್. ಬಟ್ ಅಕ್ಕಿಲ್ ಮಿಸ್ ಆಗಿರೋದು ಇವತ್ತಲ್ಲ ನಾಳೆ ಗೊತ್ತಾಗೇ ಗೊತ್ತಾಗತ್ತೆ. ಎನ್ಕ್ವೈರಿ ಮಾಡೇ ಮಾಡ್ತಾರೆ, ಅದರಲ್ಲೂ ಈ ಗೌರಿಪುರದಲ್ಲಿ ಎಲ್ಲರಿಗೂ ಗೊತ್ತು ಅಕ್ಕಿಲ್ಗೆ ನನ್ನ ಕಂಡ್ರೆ ಆಗಲ್ಲ ಅಂತ. ಈ ಮನೆಯವ್ರಿಗೇನಾದ್ರೂ ತೊಂದರೆ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಎನ್ಕ್ವೈರಿ ತಾನೆ ಮಾಡ್ಲಿ ಬಿಡಿ, ದಾಖಲೆ ಇಲ್ಲದೆ ಯಾರು ಏನು ಮಾಡೋದಕ್ಕಾಗಲ್ಲ. ನಾನು ನನ್ನ ಫ್ಯಾಮಿಲಿನ ಎಷ್ಟು ಸೇಫ್ ಮಾಡಬೇಕೋ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರಿ, ನೀವಿದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ಆರಾಮಾಗಿ ನಿದ್ರೆ ಮಾಡಿ. ಬಾಯ್. ನಮ್ ಬಾಸು ಬೆಳಗ್ಗೆಯಿಂದ ಫೋನ್ ಮಾಡಿಲ್ವಲ್ಲ? ಅವ್ರು ಫೋನ್ ಮಾಡಿಲ್ಲ ಅಂದ್ರೆ ನಾನ್ ಮಾಡ್ತೀನಿ. ನಮ್ ಬಾಸ್ಗೆ ಫೋನ್ ಮಾಡಿದ್ರೆ ಫಸ್ಟ್ ಕುಯ್ ಕುಯ್ ಅನ್ನತ್ತೆ, ಇವಾಗ ನೋಡಿದ್ರೆ ಕುಯ್ ಅಂತ ಇದೆ. ಆದ್ರೆ ಮೂರನೇ ಸತಿ ಫೋನ್ ಮಾಡಿದಾಗ ಯಾವ್ದೋ ಒಂದ್ ಹುಡುಗಿ ಫೋನ್ ಎತ್ಬಿಟ್ಟು ನೀವು ಕರೆ ಮಾಡಿರೋ ಚಂದಾದಾರರು ವ್ಯಕ್ತಿ ಪ್ರದೇಶದಿಂದ ಹೊರಗಡೆ ಇದ್ದಾರೆ ಅಂತಾರೆ. ಅದಕ್ಕೆ ಇನ್ನೊಂದ್ ಸತಿ ಫೋನ್ ಮಾಡಿದೆ, ಆದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇವಾಗ ಗೊತ್ತಾಯ್ತು, ನಮ್ ಬಾಸ್ ರಾತ್ರಿ ಫುಲ್ ಚಾರ್ಜ್ ಆಗ್ಬಿಟ್ಟು ಮೊಬೈಲ್ಗೆ ಚಾರ್ಜ್ ಹಾಕೋದನ್ನ ಮರ್ತೋಗಿರ್ತಾರೆ, ಅದಕ್ಕೆ ಸ್ವಿಚ್ ಆಫ್ ಆಗಿರುತ್ತೆ. ಓಕೆ ಓಕೆ ಇರ್ಲಿ. ನಮ್ ಬಾಸ್ ರೆಸಾರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ರು, ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ರು. ಯಾವ ರೆಸಾರ್ಟ್ ಅಂತ ಹೇಳಿಲ್ಲ, ಯಾವ ಗುಡ್ ನ್ಯೂಸ್ ಅಂತಾನು ಹೇಳಿಲ್ಲ. ಏನ್ ಮಾಡೋದು, ಏನಾದ್ರೂ ಗೊತ್ತಾಗಿದ್ರೆ ಯಾವ ರೆಸಾರ್ಟ್ ಅಂತ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಹಂಗೆ ಆ ಬಾಡಿ ನೆತ್ತಾಕೊ ಬಂದ್ಬಿಡ್ತಾ ಇದೆ. ದೊಡ್ಡ ಸಾಹೇಬ್ರು ಬೇರೆ ಮಿನಿಸ್ಟ್ರಿ ನೋಡಕ್ಕೆ ಅಂತ ಡೆಲ್ಲಿಗೆ ಹೋಗಿದ್ರು, ಅವ್ರು ಬೇರೆ ಇವತ್ತು ನಾಳೆನು ವಾಪಸ್ ಬರ್ತಾ ಇದಾರೆ. ಅವ್ರು ಬಂದ್ಬಿಟ್ಟು ಏ ಶಿಷ್ಯ ಅಖಿಲ್ ಎಲ್ಲೋ ಅಂತ ಕೇಳಿದ್ರೆ ನನ್ಗೇನು ಗೊತ್ತು ಅಂತ ನಾನು ಹೇಳಿದ್ರೆ ಮೊದ್ಲೇ ಅಖಿಲ್ ಬಾಸು ಹೊಡಿತಾ ಇದ್ರು, ಇವರು ತಲೆನೇ ತೆಗೆದು ಬಿಡ್ತಾರೆ. ಬೇಡ ಬೇಡ, ರೆಸಾರ್ಟ್ಗೆ ಹೋಗಿದ್ರು ಅಂತ ಹೇಳೋಣ. ಎಸ್. ಯಾವ ರೆಸಾರ್ಟು ಅಂತ ಕೇಳಿದ್ರೆ ಬಾಸ್ ಬೇಡ ಯಾವ ರೆಸಾರ್ಟು ಅಂತ ಹೇಳಿಲ್ಲ, ಹೇಳಿದ್ರೆ ಮ್ಯಾನೇಜ್ ಮಾಡ್ಬೋದಾಗಿತ್ತಾ? ಯಾವ್ದಕ್ಕೂ ಒಂದ್ಸತಿ ಆಫೀಸ್ ಹತ್ರ ಹೋಗಿ ನೋಡೋಣ. ಎಸ್. ಬೆಳಗ್ ಬೆಳಗ್ಗೆನೆ ಬಿಸಿ ಬಿಸಿ ಕಾಫಿ ಕೊಡೋಣ ಅಂದ್ರೆ ಯಾರು ಕಾಣಿಸ್ತಾ ಇಲ್ಲ. ರೀ ರೀ, ಎಲ್ಲಿ ಹೋದ್ರು ಇವ್ರು? ರೇಖಾ